ಹೋಗಿ ಬಂದ್ಬಿಡ್ತು. ಮುತ್ತಣ್ಣನವ್ರಿಗೆ ಅವ್ರ ಸ್ನೇಹಿತರು ಕಾಗದ ಬರೆದಿದ್ದಾರಂತೆ. ಭಗವಂತ ಪಾರ್ಮಾಡ್ದ, ಮುತ್ತೈನವ್ರಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದ್ರು ಸಾಲ್ದು. ಪುಷ್ಪ, ಸುಮಿತ್ರ, ಈ ವಿಷಯ ವಿಶ್ವಾಪರವರೆಗೂ ನಮ್ಮಲ್ಲೇ ಗುಟ್ಟಾಗಿರ್ಲಿ. ಯಾವ ಕಾರಣದಿಂದಲೂ ಹೊರಗಡೆ ಬರೋದು ಬೇಡ. ಈಗಲೇ ಉಗ್ರೇನು ಗೊತ್ತಾದ್ರೆ ಅನಾಹುತವಾಗೋ ಸಂಭವ ಉಂಟು. ಈಗ ನನ್ನ ಮಗ ಗೆದ್ದೇ ಬರ್ತಾನೆ, ಆ ಚಂಡಾಲನ ತಕ್ಕ ಪಾಠ ಕಲ್ಸೇ ಕಲಿಸ್ತಾನೆ. ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅನುಗ್ರಹಂ ಕುರು ಅನುಗ್ರಹಂ ಕುರು. ಅಲಾರೇ ಅಪ್ಪರ ಜೀವ ಅಂದ್ರೆ ತಮ್ಮ ದಯೆಯಿಂದ ನಾನು ಧನ್ಯನಾದೆ. ಲಭ್ಯ ನಿನಗಿತ್ತು ಆಯ್ತು. ತಗ ಇದನ್ನ ಯಾವಾಗ್ಲೂ ನಿನ್ ಜೊತೆಲೆ ಮಡಿಕೊಂಡಿರು. ತೀರಾ ವಿಪತ್ತಿನ ಸಮಯದಲ್ಲಿ ಹಾಲಲ್ಲ ಹಾಕಿ ಎದುರದೆ ಕುಡಿದು ಈ ಮೂರ್ ದಿನ ನಿನ್ ಜೊತೆಲೆ ತಗೊಂಡೋಗಿ ದೇವ್ರ ಮನೆಯಲ್ಲಿ ಸ್ಥಾಪನೆ ಮಾಡು. ಹೋಗಬಾ ಜೀವ, ಅಲ್ಲಿ ತುಂಬಾ ಜೀವಗಳು ನಿನ್ನ ಸಲುವಾಗಿ ಕಾಯ್ತಾ ಹೋಗುವ. ಹಿರಿಯರೆಲ್ಲರಿಗೂ ನಮಸ್ಕಾರ. ಬಂದ್ಬಿಟ್ಟೆ ವಿಶ್ವ, ಹರಕೆ ಫಲಿಸ್ತು ಮುತ್ತಣ್ಣವ್ರೆ. ಮಾಯಾ ಮೋಡಿಗೆ ಶರಣಾಗಿದ್ರು ದೇವ್ರ ಕಲ್ಲಿಗೆ ಆರತಿ ಬೆಳಗೋದನ್ನ ನಿಲ್ಸಿರೋದಿಲ್ಲ ಅಂತ ನಂಬಿ ಊರಿನ ಮುಖ್ಯಸ್ಥರೆಲ್ಲ ಇಲ್ಲೇ ಇರ್ತಾರೆ ಅಂತ ನೇರವಾಗಿ ಇಲ್ಲಿಗೆ ಬಂದೆ. ಊರಿನ ಮುಖ್ಯಸ್ಥರಿಂದ ನಿನ್ಗೇನೇ ಆಗ್ಬೇಕಾಗಿದೆ? ನಮ್ಮೂರ ಮರ್ಯಾದೆ ಇರೋದಕ್ಕೆ ನಿನ್ಗಿಷ್ಟಿಲ್ಲಪ್ಪ. ಉಗ್ರೈನ್ ಮೇಲೆ ಎತ್ಕಟ ಬಂದಿದ್ದೀರಾ? ಉಗ್ರೈನ್ ಮೇಲೆ ಎತ್ಕಟ್ಟೋದಕ್ಕೆ ನಾ ಬರ್ಲಿಲ್ಲ ಸಂಪತ್ತಪ್ಪ. ಅವನ್ನ ಆಚೆಗಟ್ಟೋ ವಿದ್ಯೆನ ನಾನು ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ನಿಮ್ಮೆಲ್ರಿಗೂ ಮನದಟ್ಟು ಮಾಡ್ಕೊಡಕ್ ಬಂದಿದ್ದೀನಿ. ಬೇಡಪ್ಪ ಮಾರಾಯ, ನಿನ್ ಮಾತು ಕೇಳಿ ಒಂದ್ಸಾರಿ ಅನುಭವಿಸಿದ್ದೇ ಸಾಕಾಗಿದೆ.
ಮುತ್ತಣ್ಣವ್ರೆ, ಮಂಗಳಾರತಿ ತಟ್ಟೆನ ಅಲ್ಲೇ ಇಟ್ಟು ಗರ್ಭಗುಡಿಯಿಂದ ಆಚೆ ಬನ್ನಿ. ಯಾಕಪ್ಪ ವಿಶ್ವ? ದಯವಿಟ್ಟು ಬನ್ನಿ. ಜೈ ಬಡಬಾನಲ. ವಿಚಿತ್ರ ಲೀಲೆ ಪ್ರಭು ನಿನದು. ಮಹಾನುಭಾವ, ಆಡಿದ್ದನ್ನೇ ಮಾಡಿ ತೋರಿಸಿದಲ್ಲ ನಮ್ಮ ವಿಶ್ವ. ದೇವ್ರು ದೊಡ್ಡವನು. ನಾನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ನಮ್ಮೂರಿಗೆ ಗಾರುಡಿಗ ಉಗ್ರ ಬಂದ ಮೇಲೆ ನಾವು ಮರ್ಯಾದೆಯಾಗಿ ಬಾಳ್ವೆ ನಡೆಸ್ತಾ ಇದ್ದೀವಿಯೇ? ಎದೆ ತಟ್ಕೊಂಡ ಸ್ವಾಮಿ ಎದುರಿಗೆ ಹೇಳ್ಬಿಡಿ ನೋಡೋಣ. ಅವನ ಕಣ್ಣು ಕೆರ ಚಡಿ ಧಾಳಿಗೆ ಸಿಕ್ಕಿ ನಮ್ಮದು ನಾಯ್ಪಾಡಾಗಿಲ್ವೇ? ಅವನ ಹಿಡಿತದಿಂದ ನಮ್ಮನ್ನೆಲ್ಲ ಪಾರ್ ಮಾಡೋಕ್ಕೋಸ್ಕರವಾಗಿ ನನ್ನ ಮಗ ಕಷ್ಟಪಟ್ಟು ಆ ಸ್ವಾಮಿ ಕೃಪೆಯಿಂದ ಈ ವಿದ್ಯೆ ಕಲ್ತ್ಕೊಂಡು ಬಂದಿದ್ದಾನೆ. ಇದನ್ನ ನೀವು ಕಣ್ಣಾರೆ ನೋಡಿದ ಮೇಲೂ ನಾವು ಬಾಯಿಸೊತ್ತರಾಗಿರ್ಬೇಕು ಅಂತೀರಾ? ಹೇಳಿ, ಉತ್ತರ ಹೇಳಿ. ವಿಶ್ವಪ್ಪ, ನಾವೇನ್ ಮಾಡ್ಬೇಕು ಹೇಳು. ಆ ಉಗ್ರನಿಗೆ ರಣಬೀಳ್ಯ ಕೊಟ್ಟು ಬರಬೇಕು. ನಾನು ಹಾಕೋ ಮೋಡಿಯನ್ನ ಅವನು ರಂಗದಲ್ಲಿ ಎತ್ತಬೇಕು. ಬುದ್ಧಿ ಬುದ್ಧಿ, ಉಗ್ರನಿಗೆ ವೀಳ್ಯ ಕೈ ನಂದಾಗಬೇಕು. ಬೀಳ್ಯ ತಗುವಾಗ ಅವನ ಮುಖ ಹೆಂಗಿರ್ತೈತೆ ಅಂತ ನಾನು ನೋಡಬೇಕು. ಆಗಲಿ ಮಂದ, ಧೈರ್ಯವಾಗಿ ಹೋಗ್ಬಿಟ್ಟ. ಎಲ್ಲರೂ ಜೋಡು ಮೆಟ್ಕೊಂಡೆ ಅವನ ಮನೆ ಒಳಗೆ ಹೋಗಿ. ಉಗ್ರ, ನಿನ್ನ ಆಟ ಮುಗಿತ್ಲ? ನನ್ನ ಮಗ, ನಿನ್ನ ಮೋಡಿ ವಿದ್ಯೆ ಇದೆಯಲ್ಲ, ಅದನ್ನು ಮೀರಿಸಿದ ವಿದ್ಯೆ ಕಲಿತು ಬಂದಿದ್ದಾನೆ. ನಿನ್ನ ಏಟಿಗೆ ಇದರೆ ಏಟು ಹೊಡೆಯಕ್ಕೆ ಸಿದ್ಧವಾಗಿದ್ದಾನೆ. ರಂಗದಲ್ಲಿ ಅವನು ಹಾಕೋ ಮೋಡಿನ ನೀನ್ ಎತ್ತಬೇಕು. ಕಣ್ಸಾದ್ರೆ ಒಪ್ಪೋ, ತಗೋ ವೀಳ್ಳೇನ. ಇಲ್ಲ, ಈ ಕ್ಷಣ ತಲೆ ತಗ್ಸಿ ತಪ್ಪಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಹೊಡಾಕ್ತಿರು. ಒಪ್ಪದೆ ನಿಮ್ ವೀಳ್ಯಾವ. ನನ್ನ ಏಟಿಗೆ ಎದುರೇಟ್ ಹಾಕೋ ಅಂತ ಗಂಡನ್ನ ಈ ಭೂಮ್ ತಾಯಿ ಎರನಿಲ್ಲ, ಮಕ್ಕಳ ಯಾರಾಕೋ ಇಲ್ಲ. ಆದರೂ ಒಪ್ಪದೆ ಆ ಗಂಡನ ಗುಂಡಿಗೆ. ಕೇಳ್ಗಾಲಕ್ಕೆ ಅವನೆದುರಿಗೆ ಕಪ್ಪೆಗೂ ತೋಳ್ ತಟ್ಟೋ ಧೈರ್ಯ ಬರ್ತದೆ. ಮಕ್ಕಳ, ಆ ಮಗ ಹಾಕೋ ಮೋಡಿನ ನನ್ನ ಸಿಸ್ಸರಿ ಹತ್ತು ಬಿಸಾಕ್ತಾರೆ.
ನನ್ನ ಚೌಡಿ ಚಡಿ ಎತ್ತೈತೆ, ನನ್ನ ಕೆರ ಎತ್ತೈತೆ. ಈ ಉಗ್ರಯ್ಯ ಅಂದ್ರೇನು, ಉಗ್ರಯ್ಯನ ಮೋಡಿ ಏನು ಅಂತ ಈ ಊರಲ್ಲ ಈ ದೇಶನೇ ನೋಡ್ಲಿ. ನಮ್ಮ ಊರಿನ ಜನ ನೋಡಿದ್ರೆ ಸಾಕು. ನಿಮ್ಮಲ್ಲಿ ಒಬ್ಬರನ್ನೊಬ್ರು ಸೋಲಿಸೋ ಈ ಪ್ರಯತ್ನದಲ್ಲಿ ಯಾರ ಜೀವಕ್ಕೆ ಹಾನಿಯಾದರೂ ಯಾರೂ ಜವಾಬ್ದಾರರಲ್ಲ ಅಂತ ಇಬ್ರು ಇದಕ್ಕೆ ರುಜು ಮಾಡಿ. ಸಮಸ್ತ ಜನರು ಇಲ್ಲಿ ಸೇರಿದ್ದೀರಿ, ಎಲ್ಲರೂ ಸಾವಧಾನವಾಗಿ ಕೇಳಬೇಕು. ನಾನೇ ಮಹಾಮಂತ್ರವಾದಿ ಅಂತ ಮಾಡಬಾರದನ್ನ ಮಾಡ್ತಾ ಊರಿಗೆ ನಾನೇ ದೇವರಂತ ಮೆರೀತಾ ಇರೋ ಉಗ್ರಯ್ಯನಿಗೆ ನಾನು ಹಾಕಿರೋ ಸವಾಲು ಈ ಪಂಚರಂಗ. ಮೊದಲನೇ ರಂಗದಲ್ಲಿರೋ ಕುಂಬಳಕಾಯಿನ ಅಗಳಿಂದ ಮೇಲೆತ್ತಿ ಒಡೆದು ಹಾಕಬೇಕು. ಎರಡನೇ ರಂಗದಲ್ಲಿರೋ ಕಳಶಾನ ಉರುಳಿಸಿ ಬಾಳೆ ಕಂಬವನ್ನ ಕತ್ತರಿಸಬೇಕು. ಅಷ್ಟು ಸಾಧ್ಯ ಆಗೋದಾದ್ರೆ ಮೂರನೇ ರಂಗದಲ್ಲಿರೋ ದೀಪನ ಆರಿಸ್ಬೇಕು. ಮುಂದೆ ನಾಲ್ಕನೇ ರಂಗದಲ್ಲಿರೋ ಬುಟ್ಟಿನ ಮಗುಚಿ ಹಾಕಿ ಐದನೇ ರಂಗಕ್ಕೆ ಬಂದು ಈ ಹಗ್ಗದ ಸಿಂಬಿ ಮೇಲಿರೋ ಆ ತಾವರೆ ಹೂವನ್ನು ನನಗೆ ಕೊಟ್ಟರೆ ಇವತ್ತಿನಿಂದಲೇ ನಾನವರಿಗೆ ಶರಣು. ಈ ಒಡಲಿನಲ್ಲಿ ಜೀವ ಇರುವವರೆಗೂ ನಾನವರ ಗುಲಾಮ. ಇಲ್ಲ, ಈ ರಂಗವನ್ನು ಭೇದಿಸುವುದಕ್ಕೆ ಅವರಿಂದ ಸಾಧ್ಯವಾಗದೆ ಹೋದರೆ ಅವರು ತಮ್ಮ ಮೋಡಿ ವಿದ್ಯೆಯನ್ನೇ ಮರೆತು ಈಗಿಂದೀಗಲೇ ಈ ಊರನ್ನೇ ಬಿಟ್ಟು ಹೊರಟು ಹೋಗಬೇಕು. ಮಹಾಮಂತ್ರವಾದಿ ಉಗ್ರಯ್ಯ ಬರೀ ಮಾತನಲ್ಲ ಆಯ್ದ, ನೋಡ್ತಾ ಇರು ನಿನ್ನ ಗತಿ ಏನಾಯ್ತೈತೆ ಅಂತ. ರಂಗನ ನಾನು ಪ್ರವೇಶ ಮಾಡಬೇಕಾಗಿಲ್ಲ, ನನ್ನ ಶಿಷ್ಯರೇ ಸಾಕು. ಇದನ್ನ ಗುಡಿಸಿ ಗುಪ್ಪೆ ಮಾಡಿ ನಿನ್ನ ಮಾರಾಮ್ಯಾಗ ಬಿಸಾಕ್ತಾನೆ. ಮಲ್ಲ ಬಂದ್ರಲ್ಲ, ಆ
ಜೈ ಚೌಡೇಶ್ವರಿ. ಹಲೇ ಉಗ್ರಯ್ಯ, ಮುಂದೆ ಬಾ. ಕಳಶವನ್ನು ಉರುಳಿಸಿ ಬಾಳೆ ಕಂಬವನ್ನು ಕತ್ತರಿಸು. ಓಂ ನಮೋ ಭಗವತೀ ಮಾತಾ ಚೌಡೇಶ್ವರೀ, ಆವಾಹಯಾಮಿ ಮಮ ಅನುಗ್ರಹಂ ಕುರು. ಉಗ್ರೇನ್ ಪಾಪಕ್ಕೆ ಶಾಪ ಕೊಡನು ಆ ನನ್ನ ಪ್ರಭು ವೀರಾಂಜನೇಯ ಸ್ವಾಮಿ. ನಮಗ ಹಕ್ಕಿಲ್ಲ, ಎಸಿ ಆ ಕಲನಾಚೆಗೆ. ಉಗ್ರಯ್ಯ, ಪಂದ್ಯದ ಷರತ್ ಏನು ಅಂತ ಗೊತ್ತಲ್ಲ, ಹೊರಡಲಿಂದ. ತಾಯಿ ಚೌಡೇಶ್ವರಿ ಮಹಾಕಾಳಿ, ಆ ತೊಟ್ಟೆ ರೈತನ ಕಾಲು ಮ್ಯಾಗ ನಾನು ಒಳ್ಳೆ ಬೀಳೋಗ್ ಮಾಡಿದೆ ಅಲ್ಲ, ನಿನ್ನ ಮಗ ನಾನು ಏನು ತಪ್ಪು ಮಾಡಿದೆ ತಾಯಿ? ನನಗೆ ಶಕ್ತಿ ಕೊಡುವ, ನನಗೆ ಶಕ್ತಿ ಕೊಡುವ. ಮಾತಾಡಕ್ಕಿಲ್ವಾ? ಕಿಳ್ಕಿಲ್ಲ ಅಂತ ನನಗಾಕಿಲ್ವಾ? ನೀ ನನ್ನ ನಿಂದೆ ಬರೋ ಹಂಗೆ ಹೆಂಗ್ ಮಾಡಬೇಕು ಅಂತ ನನಗೆ ಗೊತ್ತಾಯ್ತೆ.
ಇಪ್ಪತ್ತೆಂಟು ಮಾಸ ಆಗಲು ರಾತ್ರಿ ಹಠ ಸಾಧನೆ ಮಾಡಿ ನಿನ್ನ ದಾಸಿ ಮಾಡ್ಕೊಳ್ದೆ ಇದ್ರೆ ನಾನು ಚೌಡಿ ಕಂಡೇ ಅಲ್ಲ. ಆ ಐದಿನ ತಲೆ ನನ್ನ ಕಾಲಿಂದ ಲುಚ್ಚು ನೂರಾಗವರೆಗೂ ನಾನು ಕಣ್ಣು ಮುಚ್ಚಕ್ಕಿಲ್ಲ ಅವ್ವ, ಕಣ್ಣ ಮುಚ್ಚಕ್ಕಿಲ್ಲ. ಓಂ ಕಾಳೆ ನಮಃ, ಓಂ ಓಂ ಕರಾಳೆ ನಮಃ, ಓಂ ಓಂ ಭದ್ರಕಾಳೆ ನಮಃ, ಓಂ ಓಂ ಕಾತ್ರೆ ನಮಃ. ಉಗ್ರಯ್ಯ, ಈ ಸರ್ತಿ ನಾನು ನಿನ್ನ ಜೀವ ಸಹಿತ ಬಿಡೋದು. ಯಾರ ಜೀವ ಯಾರು ಹಿಡಿತಾರೆ ನೋಡು ಐದಾ. ಪ್ರಭು ಬಡಬಾನನ ಮಾರುತಿ, ಇಂದಿಗೆ ನಿನ್ನ ಕರುಣೆ ಕೊನೆಯಾಯ್ತೆ, ನೀನೇ ನನ್ನ ಕಾಪಾಡಬೇಕು. ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ, ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ, ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ, ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ. ಒಂದೊಂದು ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆ, ಒಂದೊಂದು ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆ. ಜೈ ಬಡಬಾನಲ. ಅಪ್ಪಯ್ಯ, ಈ ಊರಿನ ಹಳೆ ಸ್ಮಶಾನಕ್ಕೆ ಆದಷ್ಟು ಬೇಗ ಪೊಲೀಸ್ನವ್ರನ್ನ ಕರ್ಕೊಂಡ್ಬನ್ನಿ.
ನನ್ನ ಚೌಡೇಶ್ವರಿ. ಶವಾಸನೆ ಪ್ರತಿಷ್ಠಿತ ಚೌಡೇಶ್ವರಿ. ಓಂ ಕ್ರಾಂ ಹ್ರೀಂ ಹೂಂ. ಬಾಯ್ದಾ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಸ್ವೀಕರಿಸು ತಾಯಿ, ತಾಂಬೂಲ ಭತ್ತ ಆಯ್ತು. ನಾಗಪ್ಪಯ್ಯನ ವಂಶದ ಕುಡಿ ನನ್ನ ಚೌಡಿ ಕೈನಾಗೆ ದ್ರಾಕ್ಷಿ ಹಣ್ಣಾಗೈತೆ. ತಾಯಿ ಚೌಡೇಶ್ವರಿ, ಮಹಾಲಕ್ಷ್ಮಿಯೂ ನೀನು, ಸೀತಾಮಾತೆಯೂ ನೀನು. ಈ ಜಗತ್ತಿನಲ್ಲಿ ತಾಯಿಯಾಗಿ ತಂಗಿಯಾಗಿ ಗಂಡಿಗೆ ಹೆಣ್ಣಾಗಿ ಪೊರೆಯುವ ಸರ್ವ ಶಕ್ತಿಯೂ ನೀನು. ನಿನ್ನ ಕಂದನನ್ನ ನೀನೇ ಬಲಿ ತಗೋತ್ಯಾ? ಬೇಡ ತಾಯಿ, ಬೇಡ. ಇಲ್ಲಿ ಬಾ ಅಮ್ಮ. ನಿಲ್ಲು ಅಮ್ಮಿ, ನಿನ್ನ ಕಂದ ಉಗ್ರ ಭಕ್ತಿಯಿಂದ ಅರ್ಚಿಸಿರೋ ಫಲನ ಸ್ವೀಕಾರ ಮಾಡಿ ನಿನ್ನ ಸುವನ್ನ ಹಿಂಗಿಸ್ಕೊ ತಾಯಿ. ಓಂ ನಮೋ ಭಗವತೆ ಬಡಬಾನಲ ಪ್ರಭು ಆವಾಹಯಾಮಿ.
ಒಪ್ಪಿಸಿಕೋ ತಾಯಿ. ಮಾ ತಾಯಿ, ನಿನ್ನಾಟ ಮುಗಿತು ಉಗ್ರಯ್ಯ. ನಿನ್ನ ತಾಯಿ ನಿನ್ನನ್ನು ಬಿಟ್ಟು ನನ್ನ ಪ್ರಭುವಿನ ಹಣೆಯಲ್ಲಿ ಸೇರಿ ಹೋದೆ. ಇಲ್ಲಿ ಬಾ ಕಣೆ. ದುಷ್ಟ ಶಕ್ತಿ ನಾಶನಂ ಕುರು ಹನುಮ. ವಿದ್ಯೆ ಸಂಪಾದನೆ ಮಾಡಿದ್ರೆ ತಾನೇ ಏನ್ ಪ್ರಯೋಜನ? ಮಹಾನ್ ಶಕ್ತಿನ ತನ್ನ ಸ್ವಾರ್ಥಕ್ಕೋಸ್ಕರ, ನೀಚ ಲಾಲಸೆಗೋಸ್ಕರ ಉಪಯೋಗಿಸುವ ಗತಿ ಏನಾಯ್ತು ಅಂತ? ಪಾಪ ಮಾಡಿದವನಿಗೆ ಪಾತಕವೇ ಗತಿ.